ನಾನಾಗಲೇ ಅವತ್ತೊಂದು ಮಾತು ಹೇಳ್ತಿದ್ದೆ, ಆರ್ಭಟ ಅಬ್ಬರ ದೊಡ್ಡ ಭಾಷಣಕಾರ ಅಲ್ಲ, ಬಟ್ ವಿಷನ್ ಇದೆ ಧೀರಜ್ ಮುನ್ರಾಜ್ ಅವ್ರಿಗೆ. ದೊಡ್ಡಬಳ್ಳಾಪುರಕ್ಕೆ ಏನು ಬೇಕು ಆ ದೊಡ್ಡದಾದ ಕನಸುಗಳನ್ನ ಕಟ್ಕೊಂಡಿದ್ದೀರಿ ಅಂತ. ಸೊ ಈಗ ಅವಕಾಶ ಕೊಟ್ಟಿದ್ದಾರೆ ಜನ. ಆ ದೊಡ್ಡಬಳ್ಳಾಪುರಕ್ಕೆ ಅಂತ ಬಂದಾಗ ಏನೇನು ಈಗ ಕಾರ್ಯರೂಪಕ್ಕೆ ಬರಲಿಕ್ಕೆ ಶುರುವಾಗುತ್ತೆ, ಜನ ಏನು ನಿರೀಕ್ಷೆಗಳು ಇಟ್ಟಿದ್ದಾರೆ, ಅದು ಆಗುತ್ತಾ ಅಂತ. ಸರ್, ಈಗ ನಮಗೆ ನಾವೊಂದು ಮನೆ ಕಟ್ತೀವಿ ಸರ್, ನೀವೇ ಒಂದು ಆಫೀಸ್ ಪ್ಲ್ಯಾನ್ ಮಾಡ್ತೀರಾ, ಎಲ್ಲ ಕನ್ಸಲ್ಟೆಂಟ್ಸ್ನು ಕೇಳ್ತೀರಾ, ಎಲ್ಲ ಡಿಸೈನರ್ಸ್ನು ಕೇಳ್ತೀರಾ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ನ ತರಿಸಿ ಒಪಿನಿಯನ್ ತೊಗೊತೀರಾ, ಇಂಥ ಒಳ್ಳೆ ಒಂದು ಸ್ಟುಡಿಯೋ ಒಂದು ಸೆಟಪ್ ಮಾಡ್ತೀರಾ. ಅದೇ ರೀತಿಯಲ್ಲಿ ಒಂದು ಕ್ಷೇತ್ರ ಅಂತ ಬಂದಾಗ ಒಂದು ಮನೆ ಕಟ್ತೀವಿ, ಆವಾಗಲೇ ಎಷ್ಟು ಜನ ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಅಂತೆ, ಸಿವಿಲ್ಲು, ಲ್ಯಾಂಡ್ಸ್ಕೇಪಿಂಗು, ಎಷ್ಟು ಜನ ಇರ್ತಾರೆ. ಒಂದು ಕ್ಷೇತ್ರ ಅಂತ ಬಂದಾಗ ಇಷ್ಟು ಇಲಾಖೆಗಳು, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು, ಕೇಂದ್ರ ಸರ್ಕಾರದ ಅಷ್ಟು ಇಲಾಖೆಗಳು, ನಮ್ಮ ಜನತೆಯ ಎಲ್ಲ ವರ್ಗದ ಜನರನ್ನ ಒಳಗೊಂಡಂತೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕನಸು ಕಂಡಿದ್ದೀನಿ. ಒಂದೊಳ್ಳೆ ಇರೋಂಥ ಎಲ್ಲ ಅಧಿಕಾರಿಗಳ ಸಹಕಾರವನ್ನು ತಗೊಬೇಕು. ಮೊದಲನೇದಾಗಿ ಗೆದ್ದೀಗ 4 ತಿಂಗಳಾಗಿದೆ, ತಾಲೂಕಿನ ಬಹುತೇಕ ಎಲ್ಲ ಕಡೆ ಅಂತ ಹೇಳಲ್ಲ, ಬಹುತೇಕ ಕಡೆ ಹೋಗಿ ಧನ್ಯವಾದ ತಿಳಿಸಿ ಬಂದಿದ್ದೀನಿ. ಇನ್ನೂ ಒಂದಷ್ಟು ಕಡೆ ಹೋಗೋದು ಬಾಕಿ ಇದೆ, ಅಲ್ಲೆಲ್ಲ ಅಧಿಕಾರಿಗಳೊಟ್ಟಿಗೆ ಹೋಗ್ತೀನಿ. ಬೇಕಾದಷ್ಟು ಪ್ಲ್ಯಾನ್ಸ್ ಇದ್ದಾವೆ, ಸಾಮಾನ್ಯ ಜನರಿಗೆ ಅವ್ರ ಕೆಲಸ ಆಗಬೇಕು. ಅಧಿಕಾರಿಗಳಿಂದ ಯಾವುದಾದ್ರೂ ಕೆಲಸ ಆಗಿಲ್ಲ ಅಂದರೆ ಆ ಕೆಲಸ ಮಾಡಿಸ್ಕೊಡೋವಂಥದ್ದು ನನ್ನ ಕರ್ತವ್ಯ. ಜನ ಅವ್ರ ಕೆಲಸ ಕಾರ್ಯ ಬಿಟ್ಟು, ಇವಾಗ ನಮ್ಮ ಒಬ್ಬ ವ್ಯಕ್ತಿ ಅವನ ದುಡಿಮೆ ಬಿಟ್ಟು ತಾಲೂಕು ಆಫೀಸ್ಗೆ ಒಂದು ದಿನ ಬರ್ತಾನೆ, ಬಸ್ ಚಾರ್ಜ್ ಇಡ್ತಾನೆ, ಊಟಕ್ಕೆ ಒಂದು 50 ರೂಪಾಯಿ ಖರ್ಚು ಮಾಡ್ತಾನೆ, ಇಷ್ಟೆಲ್ಲ ಮಾಡುವಾಗ ಅವ್ನು ಬಂದಿರೋ ಕೆಲಸ ಆಗಬೇಕು. ನಮ್ಮ ಅಧಿಕಾರಿಗಳಿಗೆ ಎಲ್ಲರಿಗೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಕೆಲಸ ಆಗಬೇಕು. ಅಭಿವೃದ್ಧಿ ಅದು ಆಗಲೇಬೇಕು. ಯಾಕೆ ಆಗಬೇಕು? ಈ ಒಂದು 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 ಸೇಯಿಂಗ್ ಇದೆ ಸರ್, ಎಲ್ಲರೂ ಹೇಳ್ತಾರೆ, ಓ ಸರ್ಕಾರ ಬೇರೆ ಸರ್ಕಾರ, ನಿಮ್ಮ ಪಕ್ಷದ್ದಲ್ಲ, ನೀವು ಗೆದ್ದಿರೋ ಪಕ್ಷ ಅಲ್ಲ, ಏನು ಅಭಿವೃದ್ಧಿ ಆಗಲ್ಲ ಸರ್. ಅಭಿವೃದ್ಧಿ ಅನ್ನೋದು ಬೇಸ್ಡ್ ಆನ್ ನೆಸೆಸಿಟಿ, ಮೂಲಭೂತ ಸೌಕರ್ಯ. ಯಾರಾದರೂ MLA ಆದರೂ ಮಾಡಲೇಬೇಕಲ್ವ ಸರ್, ಮುಖ್ಯಮಂತ್ರಿಗಳು ನನಗೂ ಮುಖ್ಯಮಂತ್ರಿಗಳಿಗೆ 135 ಜನಕ್ಕೂ ಅವರೇ ಮುಖ್ಯಮಂತ್ರಿಗಳು, ನನಗೂ ಅವರೇ ಮುಖ್ಯಮಂತ್ರಿಗಳಲ್ಲ ಸರ್. ಸೊ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೋ, ಸರ್ಕಾರದ ಬಗ್ಗೆನೋ, ಈ ವರ್ಷ ಏನು ಗ್ಯಾರಂಟಿಗಳೇ ಮಾಡಿರೋದ್ರಿಂದ ಈ ವರ್ಷ ಫಂಡ್ ಕೇಳಬೇಡ್ರಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಈ ವರ್ಷ ಗ್ಯಾರಂಟಿಗಳು ಕೊಡ್ತಾರೆ, ಬರೋ ವರ್ಷದಿಂದ ನಮಗೆ ಫಂಡ್ಗಳು ಕೊಟ್ಟು ಕೊಡ್ತಾರೆ ಅಂತ ಹೇಳ್ತೀರಿ. ಹೌದು ಸರ್, ಗ್ಯಾರಂಟಿ ಗ್ಯಾರಂಟಿ ಇಲ್ಲ, ಬಟ್ ಫಂಡ್ ಗ್ಯಾರಂಟಿ ಗ್ಯಾರಂಟಿ ಇಲ್ಲ, ಫಂಡ್ಸ್ ಡೆವಲಪ್ಮೆಂಟ್ ಕಾಸು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್.